ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಹೊಂಬಳಕು ಪ್ರತಿಷ್ಠಾನ ಧಾರವಾಡ ಇವುಗಳ ಸಹಯೋಗದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರ ರಂಗೋಲಿ ಚಿತ್ರಕಲೆ ಗಾಯನ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಶ್ರೀಮತಿ ರೂಪಾಲಿ ಅವರಗಿರಿ ಮಠ ಸಸಿಗೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಭುವನೇಶ್ವರಿ ಮಾತೆಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಇವರು ತಂದೆ ತಾಯಿ ನಾಡು ನುಡಿಯ ಕುರಿತು ಅಭಿಮಾನ ಬೆಳೆಸಿಕೊಳ್ಳಬೇಕೆಂದು ಹೇಳಿದರು. ಮುಖ್ಯ ಅತಿಥಿಗಳಾದ ಶ್ರೀಮತಿ ಸುರೇಖಾ ಚಾಂದಗುಡಿ ಇವರು ವಿದ್ಯಾರ್ಥಿಗಳು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರ ಮೂಲಕ ಗುರಿ ಸಾಧಿಸಬೇಕೆಂದರು. ಕರ್ನಾಟಕ ರಾಜ್ಯೋತ್ಸವದ ಎಲ್ಲರಿಗೂ ಆಗಲಿ ಶುಭಾಶಯಗಳು. ಇವತ್ತಿನ ಸಾಯಿ ಪಿಯು ಕಾಲೇಜಿನ ಇಲ್ಲಿ ಏರ್ಪಡಿಸಿದಂಥ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ವೀಕ್ಷಣೆ ಮಾಡಿದೆ. ಆದರೂ ಕಾಲೇಜು ತುಂಬ ಚೆನ್ನಾಗಿದೆ. ಮಕ್ಕಳ ಶಿಸ್ತು, ಸ್ವಯಂ, ಆಮೇಲೆ ಗುರುವೃಂದದ ಶಿಕ್ಷಣ ಮತ್ತು ಅವ್ರದ್ದು ಶಿಸ್ತು ಎಲ್ಲ ಮಕ್ಕಳ ಮೇಲೆ ಭಾಳ ಚೆನ್ನಾಗಿದೆ. ಹೀಗಾಗಿ ಇವತ್ತು ರಂಗೋಲಿ ಸ್ಪರ್ಧೆ ಇತ್ತು ಇಲ್ಲಿ, ಆಮೇಲೆ ಚಿತ್ರಕಲಾ ಸ್ಪರ್ಧೆ ಇತ್ತು, ಆಮೇಲೆ ರಕ್ತದಾನ ಶಿಬಿರ ಇತ್ತು. ನಾನು ಸಹ ಬ್ಲಡ್ ಡೊನೇಟ್ ಮಾಡ್ಬೇಕಂತ ಬಂದಿದ್ದೆ, ಆದ್ರೆ ನಂದು ಇವತ್ತು ಆಗ್ಲಿಲ್ಲ, ಮಿಸ್ ಆಯ್ತು. ನನ್ ಬದ್ಲಿ ನಮ್ಮ ಮನೆಯವ್ರು ಮಾಡಿದ್ರು. ಹಿಂಗಾಗಿ ನಂಗೆ ತುಂಬಾ ಖುಷಿ ಆಯ್ತು. ನನ್ನನ್ನು ಇವತ್ತಿಲ್ಲಿ ಕರೆದಿದ್ದಕ್ಕೆ ತುಂಬಾ ಧನ್ಯವಾದ. ನಂತರ ಮಾತನಾಡಿದ ಮಂಜುನಾಥ್ ಕೆ, ಇವರು ಕರ್ನಾಟಕ ರಾಜ್ಯೋತ್ಸವ, ಸಾಂಸ್ಕೃತಿಕ ಸ್ಪರ್ಧೆಗಳು ಮತ್ತು ರಕ್ತದಾನ ಶಿಬಿರ ಈ ಮೂರರ ತ್ರಿವೇಣಿ ಸಂಗಮ ಈ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು. ದತ್ತಮೂರ್ತಿ ಕುಲಕರ್ಣಿ ಇವರು ರಕ್ತದಾನದ ಮಹತ್ವದ ಕುರಿತು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಹೊಂಬೆಳಕು ಪ್ರತಿಷ್ಠಾನ ಧಾರವಾಡ ಅಧ್ಯಕ್ಷರು, ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶ್ರೀಮತಿ ವೀಣಾ ಬಿರಾದರ್ ಧಾರವಾಡ ನ್ಯೂಸ್ನೊಂದಿಗೆ ಮಾತನಾಡಿ ಸಮಸ್ತ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ತಿಳಿಸಿ ತಮ್ಮ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಗಳ ವಿವರಣೆಯನ್ನ ನೀಡಿದರು. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅದನ್ನು ವಿಶೇಷವಾಗಿ ಆಚರಣೆ ಮಾಡೋಣ ಅಂತೇಳಿ ಅಂದುಕೊಂಡು ಎಲ್ಲ ನಮ್ಮ ಶ್ರೀ ಸಾಯಿ ಪರಿವಾರದ ಎಲ್ಲ ಶಿಕ್ಷಕ ವರ್ಗದವರು ಮತ್ತು ಎಲ್ಲ ನಮ್ಮ ವಿದ್ಯಾರ್ಥಿಗಳು ಹಾಗೂ ನಮ್ಮ ಜೊತೆಗೆ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡಿಕೊಂಡು ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ಈಗಾಗಲೇ ಕಳೆದ ಒಂದು ತಾಸಿನಿಂದ 15ಕ್ಕೂ ಹೆಚ್ಚು ಜನ ತಮ್ಮ ರಕ್ತದಾನವನ್ನು ಮಾಡಿದ್ದಾರೆ. ಒಂದು ಸಮಾಜಕ್ಕೆ ಇವತ್ತಿನ ದಿನದಲ್ಲಿ ರಕ್ತದ ಅವಶ್ಯಕತೆ ಜನರಿಗೆ ಅತ್ಯಂತ ಅನಿವಾರ್ಯವಾಗಿ ಬೇಕಾದಂತಹ ಅವಶ್ಯಕತೆ ಆಗಿದೆ. ಎಷ್ಟೋ ಜನರ ಒಂದು ಒಬ್ಬರ ರಕ್ತದಾನದಿಂದ ಮೂರು ಜನರ ಜೀವ ಉಳಿಸುವ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ವರ್ಷಕ್ಕೆ ಎರಡು ಸಲ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ಕನ್ನಡ ರಾಜ್ಯೋತ್ಸವದ ಸವಿ ನೆನಪಿಗಾಗಿ ಇದನ್ನು ವಿಭಿನ್ನವಾಗಿ ಆಚರಣೆ ಮಾಡೋಣ ಅಂತೇಳಿ ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ಧನ್ಯವಾದಗಳು. ವಿದ್ಯಾರ್ಥಿಗಳಲ್ಲಿನ ಪ್ರತಿಭಾ ಅನಾವರಣಕ್ಕೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಸಮಾಜ ಸೇವೆಯ ಕುರಿತು ಅರಿವು ಮೂಡಿಸಲು ಪ್ರತಿ ವರ್ಷದಂತೆ ಈ ವರ್ಷವೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಅತ್ಯಂತ ಯಶಸ್ವಿಯಾಗಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರಾದ ನಾಗರಾಜ್ ಶಿರೂರ್ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ಉದ್ಯದ ನಿಮಿತ್ತ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ರಾಜ್ಯದಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಧಾರವಾಡ ವತಿಯಿಂದ ಕನ್ನಡ ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
ತಾಯಿ ಭುವನೇಶ್ವರಿಯ ಆಶೀರ್ವಾದದಿಂದ ನಾಡಿನಲ್ಲಿ ಸುಖ ಸಮೃದ್ಧಿ ಸಹಬಾಳ್ವೆ ಶಾಂತಿ ಸಹೋದರತ್ವ ನೆಲೆಸಲಿ. ಸರ್ವರಿಗೂ ಆರ್ಥಿಕ ಜೀವನ ದಯಪಾಲಿಸಲಿ ಎಂದು ಆಶಿಸುತ್ತೇವೆ. ಹಾಗೂ ಕನ್ನಡ ನಾಡು ನುಡಿಯನ್ನ ನಾವೆಲ್ಲರೂ ಸೇರಿ ಬೆಳೆಸೋಣ, ಉಳಿಸೋಣ. ಕನ್ನಡ ನಾಡಿನ ಸಮೃದ್ಧಿಗಾಗಿ ನಮ್ಮ ಸೇವೆಯನ್ನ ಮುಡಿಪಾಗಿಡೋಣ ಎಂದು ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ತಿಳಿಸಿದ್ದಾರೆ. ಶುಭ ಕೋರುವವರು ಕೃಷ್ಣಜಿ ಫ ಉದೋಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಧಾರವಾಡ, ರಾಜೇಶ್ ಕೋನರೆಡ್ಡಿ, ಶಾರದಾ ಭರಡಿ, ನವೀನ್ ಗುಳೇರ್, ಮನೋಜ್ ಕುಮಾರ್ ಪಾಸ್ತೆ, ಪ್ರಧಾನ ಕಾರ್ಯದರ್ಶಿ, ಖಜಾಂಚಿ, ರಾಜ್ಯ ಪರಿಷತ್ ಸದಸ್ಯರು, ಗೌರವಾಧ್ಯಕ್ಷರು.